हेलो स्नेहितरे नमस्ते वेलकम टू स्पर्धाधीप जॉब्स यूट्यूब चैनल वीक्षकरे कर्नाटकदल्लिरुव सैनिक शालेगळल्लि ಕಾಲಿರತಕ್ಕಂತಹ ಶಿಕ್ಷಕರು ವಾರ್ಡನ್ ಸೇರಿದಂತೆ ವಿವಿಧ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಈ ಹುದ್ದೆಗಳ ನೇಮಕಾತಿ ಕುರಿತಂತೆ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ತೇನೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ವಿಡಿಯೋ ಪ್ರಾರಂಭಿಸೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡುವ ಮುಖಾಂತರ ಮುಂದೆ ಬರ್ತಕ್ಕಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ನನ್ನು ಪಡೆಯಿರಿ ಹಾಗೆಯೇ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಕೂಡ ಜಾಯ್ನ್ ಆಗಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ಸ್ನೇಹಿತರೆ ಸೈನಿಕ್ ಸ್ಕೂಲ್ ಕೊಡಗು ಇದು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾದ ಅಡಿಯಲ್ಲಿ ಬರ್ತಕ್ಕಂತಹ ಒಂದು ಶಾಲೆ ಇದರಲ್ಲಿ ಖಾಲಿರತಕ್ಕಂಥ ವಿವಿಧ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಹುದ್ದೆಗಳ ಮಾಹಿತಿಯನ್ನು ನೋಡೋದಾದರೆ ಮೊದಲನೇದಾಗಿ TGT ಹಿಂದಿ ಟೀಚರ್ ಇದು ಕಾಂಟ್ರಾಕ್ಚುಯಲ್ ಬೇಸಿಸ್ ಮೇಲೆ ತುಂಬಿಕೊಳ್ತಾ ಇರತಕ್ಕಂಥದ್ದು ಜನರಲ್ ಕ್ಯಾಟಗರಿಯವ್ರಿಗೆ ಇದೆ 21-35 ವಯೋಮಿತಿ ಇದೆ ಹಾಗೆ ಕೌನ್ಸಿಲರ್ ಅಂತೇಳಿ ಒಂದು ಪೋಸ್ಟ್ ಇದೆ ಇದು ಕೂಡ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇರುತ್ತೆ ಕ್ರಾಫ್ಟ್ ಇನ್ಸ್ಟ್ರಕ್ಟರ್ ಅಂತೇಳಿ ಒಂದು ಪೋಸ್ಟ್ ಇದೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ SC ಅಥವಾ ST ಇದನ್ನು ಮೀಸಲಿರಿಸಲಾಗಿದೆ ಬ್ಯಾಂಕ್ ಮಾಸ್ಟರ್ ಅಂತೇಳಿ ಒಂದು ಪೋಸ್ಟು ಇದು ಕೂಡ ಕಾಂಟ್ರಾಕ್ಟ್ ಬೇಸಿಸ್ನಲ್ಲಿ ಇರತಕ್ಕಂತಹ ಹುದ್ದೆ ಜನರಲ್ಗೆ ಮೀಸಲಿದೆ ವಾರ್ಡನ್ಸ್ ಅಂತೇಳಿ ಮೇಲ್ ಕ್ಯಾಂಡಿಡೇಟ್ ಬೇಕಾಗಿರ್ತಕ್ಕಂಥದ್ದು ಒಟ್ಟು 2 ಹುದ್ದೆಗಳನ್ನು ಗುತ್ತಿಗೆ ಆಧಾರದ ಮೇಲೆ ತುಂಬಿಕೊಳ್ತಾ ಇದೆ 18-50 ವರ್ಷದ ಒಳಗಿರಬೇಕಾಗುತ್ತೆ ಇಲ್ಲಿ SC ST ಜನರಲ್ ಕ್ಯಾಟಗರಿಯವರಿಗೆ ಹುದ್ದೆ ಇರತಕ್ಕಂಥದ್ದು ಹಾಗೆ ಜನರಲ್ ಎಂಪ್ಲಾಯೀಸ್ ಅಂತೇಳಿ ಮೇಲ್ ಕ್ಯಾಂಡಿಡೇಟ್ಸ್ಗೆ 4 ಪೋಸ್ಟ್ ಇದೆ ಇದು ರೆಗ್ಯುಲರ್ ಪೋಸ್ಟ್ ಆಗಿದ್ದು 18-50 ವರ್ಷದ ಒಳಗಿರ್ತಕ್ಕಂಥವ್ರು ಅರ್ಜಿಯನ್ನು ಸಲ್ಲಿಸಬಹುದು ಇದರ ಒಂದು ಎಜುಕೇಷನಲ್ ಕ್ವಾಲಿಫಿಕೇಷನ್ ನೋಡೋದಾದರೆ TGT ಹಿಂದಿ ಟೀಚರ್ಗೆ ಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಹಿಂದಿಯಲ್ಲಿ ಪದವಿಯನ್ನು ಮುಗಿಸಿರಬೇಕು ಹಾಗೆ BEd ಅನ್ನು ಕೂಡ ಹಿಂದಿ ಸಬ್ಜೆಕ್ಟ್ನಲ್ಲಿ ಕಲ್ತಿರಬೇಕಾಗುತ್ತೆ CTET ಅಥವಾ TET ಹಿಂದಿ ಸಬ್ಜೆಕ್ಟ್ನಲ್ಲಿ ಉತ್ತೀರ್ಣ ಹೊಂದಿರಬೇಕು ಹಾಗೆ ಕೌನ್ಸಿಲರ್ ಹುದ್ದೆಗೆ ಗ್ರಾಜ್ಯುಯೇಷನ್ ಮುಗಿಸಿ ಪೋಸ್ಟ್ ಗ್ರಾಜ್ಯುಯೇಷನಲ್ಲಿ ಸೈಕೋಲಜಿಯಲ್ಲಿ ಮುಗಿಸಿರಬೇಕಾಗುತ್ತೆ ಹಾಗೆ ಕೌನ್ಸಿಲಿಂಗಾಗಿ ಕೌನ್ಸಿಲಿಂಗ್ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ ಕ್ರಾಫ್ಟ್ ಇನ್ಸ್ಟ್ರಕ್ಟರ್ ಅಂತೇಳಿ ಇದಕ್ಕೆ 10ನೇ ತರಗತಿ ಜೊತೆಗೆ 2 ವರ್ಷಗಳ ಟ್ರೇಡ್ ಸರ್ಟಿಫಿಕೇಟನ್ನು ಪಡೆದುಕೊಂಡಿರಬೇಕು ಹಾಗೆ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಅವಶ್ಯಕತೆ ಇದೆ ಬ್ಯಾಂಡ್ ಮಾಸ್ಟರ್ ಹುದ್ದೆಗಳಿಗೆ ಇದಕ್ಕೆ ಬ್ಯಾಂಡ್ ಮಾಸ್ಟರ್ ಅಥವಾ ಬ್ಯಾಂಡ್ ಮೇಜರ್ ಅಥವಾ ಡ್ರಮ್ ಮೇಜರ್ ಕೋರ್ಸ್ನಲ್ಲಿ ಟ್ರೈನಿಂಗನ್ನು ಪಡೆದುಕೊಂಡಿರಬೇಕು ಹಾಗೆ 3 ವರ್ಷಗಳ ಬ್ಯಾಂಡ್ ಮಾಸ್ಟರ್ ಆಗಿ ವರ್ಕ್ ಮಾಡಿರತಕ್ಕಂಥ ಅನುಭವವನ್ನು ಹೊಂದಿರಬೇಕು ಹಾಗೆ ವಾರ್ಡನ್ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆಯಲಾಗಿದ್ದು ಇದಕ್ಕೆ 10ನೇ ತರಗತಿ ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕು ಇಂಗ್ಲೀಷ್ನಲ್ಲಿ ಫ್ಲೂಯೆಂಟ್ ಇರಬೇಕಾಗುತ್ತೆ ಹಾಗೆ ಜನರಲ್ ಎಂಪ್ಲಾಯೀಸ್ ಅಂತೇಳಿ ಇದು ರೆಗ್ಯುಲರ್ ಪೋಸ್ಟ್ ಇದೆ ಇದಕ್ಕೆ 10ನೇ ತರಗತಿಯ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕಾಗುತ್ತೆ ವೇತನ ನೋಡೋದಾದರೆ TGT ಹಿಂದಿ ಹಾಗೂ ಕೌನ್ಸಿಲರ್ ಹುದ್ದೆಗಳಿಗೆ 57,472 ರೂಪಾಯಿ ಪ್ರತಿ ತಿಂಗಳ ವೇತನ ಇರುತ್ತೆ ಹಾಗೆ ಕ್ರಾಫ್ಟ್ ಇನ್ಸ್ಟ್ರಕ್ಟರ್ ಬ್ಯಾಂಡ್ ಮಾಸ್ಟರ್ ವಾರ್ಡನ್ಸ್ ಹುದ್ದೆಗಳಿಗೆ 37,376 ರೂಪಾಯಿ ವೇತನ ಪ್ರತಿ ತಿಂಗಳು ನೀಡಲಾಗುತ್ತೆ ಹಾಗೆ ಜನರಲ್ ಎಂಪ್ಲಾಯೀಸ್ ಅಂತೇಳಿ ಇದು ಪರ್ಮನೆಂಟ್ ಜಾಬ್ ಆಗಿರುವ ಕಾರಣಕ್ಕೋಸ್ಕರ 7ನೇ ವೇತನ ಆಯೋಗದ ಪ್ರಕಾರವಾಗಿ ಕನಿಷ್ಠ 18,000 ರೂಪಾಯಿ ವೇತನ ಇರುತ್ತೆ ಹಾಗೆ DA HRA ಇನ್ನಿತರ ಸರ್ಕಾರಿ ನೌಕರರಿಗೆ ಸಿಗುವಂತಹ ಸೌಲಭ್ಯಗಳು ಈ ಜನರಲ್ ಎಂಪ್ಲಾಯೀಸ್ಗೆ ಸಿಗುತ್ತೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ ಅರ್ಜಿ ಫಾರ್ಮೆಟನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಫಿಲ್ ಮಾಡಿ ಅದಕ್ಕೆ ಎಲ್ಲ ಅಗತ್ಯ ದಾಖಲಾತಿಗಳನ್ನು ಅಟ್ಯಾಚ್ ಮಾಡಿ ನೀವು ಕಳಿಸ್ಕೊಡ್ಬೇಕಾಗುತ್ತೆ ಅರ್ಜಿಯನ್ನು ಕಳಿಸ್ಕೊಡ್ತಕ್ಕಂತಹ ವಿಳಾಸ ದಿ ಪ್ರಿನ್ಸಿಪಾಲ್ ಸೈನಿಕ್ ಸ್ಕೂಲ್ ಕೊಡಗು ಕೂಡಿಗೆ ಕುಶಾಲನಗರ್ ತಾಲೂಕು ಡಿಸ್ಟಿಕ್ ಕೊಡಗು ಕರ್ನಾಟಕ ಪಿನ್ 571232 ಇಲ್ಲಿ ಅರ್ಜಿ ಶುಲ್ಕ ಇದೆ ಅರ್ಜಿ ಶುಲ್ಕ ಜನರಲ್ ಕ್ಯಾಂಡಿಡೇಟ್ಸ್ಗೆ 400 ರೂಪಾಯಿ ಅರ್ಜಿ ಶುಲ್ಕ ಇದ್ದರೆ SC ST 250 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಅರ್ಜಿ ಶುಲ್ಕ ಡಿಮ್ಯಾಂಡ್ ಡ್ರಾಫ್ಟನ್ನು ದಿ ಪ್ರಿನ್ಸಿಪಾಲ್ ಸೈನಿಕ್ ಸ್ಕೂಲ್ ಕೊಡಗು ಇವರ ಹೆಸರಿನಲ್ಲಿ ತೆಗೆಸಬೇಕಾಗುತ್ತೆ ಅರ್ಜಿಯನ್ನು ಕಳಿಸ್ಕೊಡ್ತಕ್ಕಂಥ ಕೊನೆಯ ದಿನಾಂಕ 16 ಅಕ್ಟೋಬರ್ 2021 ಕೂಡ ಇರುತ್ತೆ ಸ್ನೇಹಿತರೆ ಇದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅಥವಾ ನೀವು ವಿಸಿಟ್ ಮಾಡ್ಬೋದು ಸೈನಿಕ್ ಸ್ಕೂಲ್ ಕೊಡಗು .esu.in ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿದರೆ ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ ಕೂಡ ಸಿಗುತ್ತೆ ಇದಿಷ್ಟು ಕೂಡ ಉದ್ಯೋಗ ಮಾಹಿತಿಯಾಗಿದ್ದು ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಧನ್ಯವಾದ